ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಓಂ. ಹಾಗೆ ನೋಡಿದರೆ ನಾವೆಲ್ಲರೂ ಕೂಡ ಪೊಲೀಸ್ ಮುಂದೆ ಹೋದಾಗ ಹೆದರ್ಕೋತೀವಿ, ಪೊಲೀಸ್ ಮುಂದೆ ಹೋದಾಗ ಅವ್ರು ಕೇಳಿದ್ದನ್ನೆಲ್ಲ ಕೊಡ್ತೀವಿ. ಎಲ್ಲೋ ಕೆಲವರು ಮಾತ್ರ ಇದನ್ನು ವಿರೋಧಿಸ್ತಾರೆ. ಆದರೆ ಸ್ವತಃ ಬೆಂಗಳೂರು ಪೊಲೀಸ್ ಕಮಿಷನರೇ ಹೇಳಿದ್ದಾರೆ, ಯಾವುದೇ ರೀತಿ ಭಯ ಪಡಬೇಡಿ, ಪೊಲೀಸ್ನವರು ಕೇಳಿದರೆ ಫೋನ್ನ ಕೊಡಬೇಡಿ, ಅದು ಯಾವುದೇ ರೀತಿಯಲ್ಲಿ ನಿಮ್ಮ ಪ್ರೈವಸಿಗೆ ಧಕ್ಕೆ ಬರಬಾರ್ದು, ನಿಮ್ಮ ಕೈಯಲ್ಲಿರುವ ಫೋನ್ನ ಯಾರು ಕಸ್ಕೊಳ್ಳುವಾಗಿಲ್ಲ, ಯಾವ ಪೊಲೀಸ್ ಕಸ್ಕೊಂಡ್ರೂ ಕೂಡ ನೀವು ನೇರವಾಗಿ ಕಂಪ್ಲೇಂಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಇದರ ಕುರಿತಾಗಿ ಹೆಚ್ಚಿನ ಮಾಹಿತಿ ಇದೆ, ವೆರಿ ಇಂಟ್ರೆಸ್ಟಿಂಗ್ ಆದಂಥದ್ದು, ಯಾಕೆಂದರೆ ತುಂಬ ಬಾರಿ ನಾವು ಈ ರೀತಿ ಸಮಸ್ಯೆಗೆ ಸಿಕ್ಕಾಕೋತಾನೆ ಇರ್ತೀವಿ. ಸೊ ಈ ಒಂದು ಸುದ್ದಿಯನ್ನು ನಿಮಗೆ ಕೊಡೋಕ್ಕಿಂತ ಮೊದಲು ನೀವು ಯಾರಾದರೂ ಕರ್ನಾಟಕ ಟಿ ವಿ ಕರ್ನಾಟಕ ಮೂವೀಸನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಸಂದರ್ಭದಲ್ಲೂ ಯಾರೊಬ್ಬರ ಫೋನನ್ನು ಕಸಿದುಕೊಳ್ಳಲು ಕೂಡ ಅನುಮತಿ ಇಲ್ಲ. ನಿಮಗೆ ಈ ರೀತಿಯ ಅನುಭವವಾದಾಗ ತಪ್ಪದೆ ತಕ್ಷಣ ವಿವರಗಳನ್ನು ಮೆಸೇಜ್ ಮಾಡುವ ಮೂಲಕ ನೀವು ದೂರನ್ನು ದಾಖಲಿಸಬಹುದು. ಈ ರೀತಿ ಸ್ವತಃ ಮೆಸೇಜನ್ನು ಟ್ವೀಟ್ ಮಾಡಿದ್ದಾರೆ. ಈ ರೀತಿ ಸ್ವತಃ ಟ್ವೀಟ್ ಮಾಡಿರೋದು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆದಂತಹ ಕಮಲ್ ಪಂತ್ ಅವರು. ಸೊ ಹಾಗಾಗಿ ಇನ್ನು ಮುಂದೆ ಯಾವುದೇ ಪೊಲೀಸ್ ಅಧಿಕಾರಿ ಯಾರೊಬ್ಬರ ಫೋನನ್ನು ಕೂಡ ಸ್ಥಳದಲ್ಲೇ ಕಸಿದುಕೊಳ್ಳಲು ಅಥವಾ ವಿಚಾರಣೆಯ ಏನು ಕಾರಣ ಕೊಟ್ಟು ಕಸಿದುಕೊಳ್ಳೋಕೆ ಅನುಮತಿನೇ ಇಲ್ಲ. ನೀವ್ಯಾರಾದರೂ ಈ ತರಹದ ಸಮಸ್ಯೆಗೆ ಮುಂದೆ ಸಿಕ್ಕಾಕೊಂಡ್ರೆ ನೆನಪಿನಲ್ಲಿಟ್ಕೊಳ್ಳಿ, 112 ಈ ಸಂಖ್ಯೆಗೆ ಕರೆ ಮಾಡ್ಬೋದು. ಯಾರಾದರೂ ಪೊಲೀಸರು ನಿಮಗೆ ನಿಮ್ಮ ಫೋನನ್ನು ಕಸಿದುಕೊಳ್ಳೋಕೆ ಬಂದರೆ ಅದು ನಿಮ್ಮ ಪ್ರೈವಸಿ, ಸೊ ಹಾಗಾಗಿ ನಿಮ್ಮ ಫೋನ್ನ ಯಾರು ಕಸಿದುಕೊಳ್ಬಾರ್ದು ಅಂಥೇಳಿ ಸ್ವತಃ ಬೆಂಗಳೂರು ಪೊಲೀಸ್ ಕಮಿಷನರ್ ಹೇಳಿದ್ದಾರೆ. 0800-224-2215. ಸೊ ಈ ಸಂಖ್ಯೆಗೆ ನೀವು ಕರೆ ಮಾಡಬಹುದು, ಮೆಸೇಜ್ ಕೂಡ ಮಾಡ್ಬೋದು, ಕಳಿಸ್ಬೋದು ಈ ಥರ ಸಮಸ್ಯೆ ಆಗಿದೆ ಅಂಥೇಳಿ. ಸೊ ಟ್ವಿಟರಲ್ಲಿ ಡೈರೆಕ್ಟಾಗಿ ನೀವು ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ನೀವು ಟ್ಯಾಗ್ ಮಾಡಿ ಟ್ವೀಟ್ ಮಾಡ್ಬೋದು. ವಿವರಗಳನ್ನು ಗೌಪ್ಯವಾಗಿ ಇರಿಸಲಾಗುವುದು. ಇಲ್ಲೊಂದು ಭಾಳ ಮುಖ್ಯವಾದಂಥ ಮಾಹಿತಿ ಇರುವಂಥದ್ದು, ಈ ವಿವರಗಳನ್ನು ನೀವು ಯಾರು ಈ ರೀತಿಯ ದೂರನ್ನು ಕೊಟ್ಟಿದ್ದೀರೋ ಆ ವಿವರಗಳನ್ನು ಗೌಪ್ಯವಾಗಿ ಇರಿಸಲಾಗುವುದು. ಯಾಕೆಂದರೆ ಬಹಳ ಬಾರಿ ಈ ತರಹದ ಏನು ದೂರುಗಳನ್ನ ಕೊಟ್ಟಾಗ ಆ ವ್ಯಕ್ತಿಯೇ ಸಮಸ್ಯೆಗೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವತಃ ಕಮಿಷನರ್ ಹೇಳಿದ್ದಾರೆ, ಯಾರಿಗೂ ಕೂಡ ನಿಮ್ಮ ಏನು ಮಾಹಿತಿನ ಕೊಡಲ್ಲ, ನಿಮ್ಮ ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಅವರ ವಿವರಗಳನ್ನು ಕೊಡೋದಿಲ್ಲ, ಅದನ್ನು ಗೌಪ್ಯವಾಗಿ ಇರಿಸ್ತೀವಿ ಅಂಥೇಳಿ. ಇನ್ನು ದೂರು ಕೊಡುವಾಗ ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ದೂರು ಕೊಡುವಾಗ ಸ್ಥಳ ಮತ್ತು ಸಮಯ ಆ ವಿವರವನ್ನು ತಪ್ಪದೇ ನಮೂದಿಸಿ ಅಂತ. ಅಂದರೆ ಯಾವ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಫೋನನ್ನು ಕಸಿದುಕೊಳ್ಳೋಕೆ ಬಂದರು, ಯಾವ ರೀತಿಯಲ್ಲಿ ನಿಮಗೆ ವಿಚಾರಣೆ ನೆಪದಲ್ಲಿ ತೊಂದರೆಯನ್ನು ಕೊಟ್ಟರು, ಈ ವಿಚಾರವಾಗಿ ಅದು ಟ್ರಾಫಿಕ್ ಪೊಲೀಸ್ ಆಗಿರಲಿ ಅಥವಾ ಬೇರೆ ಯಾವುದೇ ಪೊಲೀಸ್ ಆಗಿರಲಿ, ಸೊ ನಿಮಗೆ ಯಾರು ಯಾವಾಗ ನಿಮ್ಮ ಫೋನನ್ನು ತಗೊಳ್ಳೋಕೆ ಬಂದರು, ಅದು ಯಾವ ಸ್ಥಳದಲ್ಲಿ ಅನ್ನೋ ವಿವರವನ್ನು ನಮೂದಿಸಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಅದನ್ನು ಇಂಗ್ಲೀಷ್ನಲ್ಲಿ ಟ್ವೀಟ್ ಮಾಡ್ತಾರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್. ಸ್ಟ್ರಿಕ್ಟ್ಲಿ ಪ್ರೊಹಿಬಿಟ್ಸ್ ಎನಿ ಪೊಲೀಸ್ ಮನ್ ಫ್ರಮ್ ಚೆಕಿಂಗ್ ಮೊಬೈಲ್ ಫೋನ್ ಆಫ್ ಎನಿ ಸಿಟಿಸನ್ ಅಂಡರ್ ಎನಿ ಪ್ರಿಟೆಕ್ಸ್ಟ್. ಇಫ್ ದೆರ್ ಇಸ್ ಎನಿ ಸಚ್ ಇನ್ಸಿಡೆಂಟ್, ಪ್ಲೀಸ್ ಇಂಟಿಮೇಟ್ 112 ಆರ್ ಇನ್ಫಾರ್ಮ್ ದ ಕಮಿಷನರ್ ಆಫ್ ಪೊಲೀಸ್ ಅಟ್ 0800-229-4-2215. ಸಹಜವಾಗಿ ನಾವು ಪೊಲೀಸರ ಮುಂದೆ ಹೋದಾಗ ಭಯ ಪಡ್ತೀವಿ, ಪೊಲೀಸ್ನವ್ರು ಏನು ಕೇಳಿದರೂ ಕೂಡ ನಾವು ಮಾಹಿತಿ ಕೊಡಬೇಕೇನೋ, ಅವ್ರು ನಮಗೆ ಏನು ಹೇಳಿದರೂ ಅದನ್ನು ಮಾಡಬೇಕೇನೋ ಅಂತ ಹೆದರ್ಕೊಳ್ತೀವಿ. ಸೊ ಈ ತರಹದ ಸಂದರ್ಭಗಳಲ್ಲಿ ನಮಗೆ ಧೈರ್ಯನೇ ಇಲ್ಲದೆ ಇರೋಗಾಗುತ್ತೆ. ಆ ಧೈರ್ಯ ಯಾವಾಗಲೂ ಇರಬೇಕು ಅನ್ನೋ ಕಾರಣಕ್ಕೆ ಸಿಟಿ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಸ್ವತಃ ಟ್ವೀಟ್ ಮಾಡಿದ್ದಾರೆ, ಯಾರೂ ಕೂಡ ನಿಮ್ಮ ಫೋನನ್ನು ಕಸಿದುಕೊಳ್ಳೋ ಹಾಗಿಲ್ಲ ಯಾವ ಪೊಲೀಸ್ ಅಧಿಕಾರಿ ಕೂಡ. ತುಂಬ ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ನಮ್ಮದು ತಪ್ಪಿರುತ್ತೆ, ಎಲ್ಲೋ ಸಿಗ್ನಲ್ ಜಂಪ್ ಮಾಡೋದು, ಟ್ರಾಫಿಕ್ ಪೊಲೀಸ್ ಹತ್ರ ಸಿಕ್ಕಾಕೊಳ್ಳೋದು, ಫೋನ್ ತೊಗೊಬಿಟ್ಟು ನಾವು ಯಾರಿಗೋ ಏನೋ ಇನ್ಫ್ಲೂಯೆನ್ಸ್ ಮಾಡಿಸೋದಕ್ಕೆ ಹೊರಡ್ತೀವಿ. ಸೊ ಈ ಥರ ಕೂಡ ಸಮಸ್ಯೆ ಪೊಲೀಸ್ನವ್ರು ಎದುರಿಸ್ತಾರೆ. ಆದರೆ ಇನ್ನೊಂದು ಕಡೆಯಲ್ಲಿ ಜನಸಾಮಾನ್ಯರಿಗೆ ವಿಚಾರಣೆ ನೆಪದಲ್ಲಾಗ್ಬೋದು ಅಥವಾ ಈ ಫೋನ್ ಕೊಡ್ರಿ ಅಂಥೇಳಿ ಫಸ್ಟು ಫೋನ್ ಕಿತ್ಕೋತಾರೆ. ಆ ಥರ ಮಾಡೋ ಹಾಗಿಲ್ಲ ಯಾವುದೇ ಕಾರಣಕ್ಕೂ. ಆ ಥರ ಮಾಡಿದರೆ ಆ ಸ್ಥಳ ಅದರ ವಿವರನ ಕೊಡಿ, ನಾವು ಕಂಪ್ಲೇಂಟ್ ದಾಖಲಿಸ್ಕೋತೀವಿ, ಕ್ರಮ ತಗೋತೀವಿ, ನಿಮ್ಮ ವಿವರನ ಗೌಪ್ಯವಾಗಿ ಇಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಇದೊಂದು ಒಳ್ಳೆಯ ಸುದ್ದಿ ಅಂತ ಹೇಳ್ಬೋದು ಜನಸಾಮಾನ್ಯರಿಗೆ. ಸೊ ಇದೇ ರೀತಿಯ ಸುದ್ದಿಗಳನ್ನ ನಾವು ನಿಮಗೆ ಆಗಾಗ ಕೊಡ್ತಾ ಇರ್ತೀವಿ, ಮಿಸ್ ಮಾಡದೆ ನೋಡಿ. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.